ಈಗ ಗೊತ್ತಾತನ ಅಮ್ಮ ಹೇಳೋದೆಲ್ಲ ಸಮ ಅಂತ ನಾ ಏನು ಸುಮ್ಮನೆ ಹೇಳದ ಮತ್ತೆ ಅದೇ ಯಾವ್ದೇ ಮನಸ್ಸು ಮನ್ಸು ಕೊಟ್ಟನಾ ಪುಣಾತ್ಕೀತೆ ನಿಂಗೊಂದು ಫೋನ್ ಮಾಡೋಕ್ಕೆ ಫೋನ್ ಮಾಡಿದ್ಕಾತು ನಂಗೆ ಒಂಚೂರು ಹೇಳೋಕಾರ ಆತ ಇಲ್ದಿರು ನಂಗೆ ಅಂತ ಗೊತ್ತಾಗ್ತಿತ್ತು ಬೊಡ್ಗಣ್ಣೀರು ಹಾಕಿ ನಮ್ಮ ಮನೆಗೆ ಹೋಗ್ಬೇಕಿತ್ತು ಹಂಗಷ್ಟು ಇದ್ದು ಸಿಟ್ಕುಂಡೆ ಇದ್ದರೆ ಒನ್ಸಿರ ಹೌದಾನೆ ಎಲ್ಲ ಗೊತ್ತಿತ್ತು ಅವರಿಗೆ ಅಲ್ಲ ಪಾಪಣ ನಿಂತಿ ದಿನ ಬೆಳಗಾದ್ರೆ ಪ್ಯಾಟಿಗೆ ಹೋಗ್ತದೆ

ಎಲ್ಲ ಒಂದರಲ್ಲೇ ಮುಗ್ಸಾನೆ ಮುಗಿಸ ಅಂತ ನಾಟಕ ಮಾಡ್ಯಾರ ನೀ ಅದನ್ನು ನಂಬ್ಕೊಂಡಿಯ ಮಂಗಾಯಿ ಹೇಳಿದ್ರೆ ಎಂತಾಯಿ ಹೇಳ್ಕೊಟ್ಟಿದ್ರು ಹೇಳ್ಕೊಟ್ಟಿದ್ದೆ ಅಥವಾ ಹೇಳಂಗೇನಿಲ್ಲ ಏನು ಕಮ್ಮಿ ಏನಿಲ್ಲ ಮೆತ್ತನ್ ಕಳ್ಳೆ ಏ ಅಂತಾರೆ ಅಲ್ಲಿ ಹೋಗಿ ಬಂದಲ್ಲ ಬೇಕಾಗಿದ್ದೆಲ್ಲ ತಗೋಬೇಕಿತ್ತು ದುಡ್ಡು ಗಿಡ್ಡ ಇಲ್ಲ ಅಂದರೂ ಸಮ ಹೇಳೋಕ್ಕಾಗಲನು ನಿಂಗೆ ಉರ್ಸೋಕ್ಕೊಂದ್ಸತಿನೂ ಕೊಡ್ಸೋಕ್ಕಾಗಲ್ಲನೋ ಅಂತ ಯಾವತ್ತಾದರೂ ಅಷ್ಟೇ ಹೊರಗಡೆ ಹೋದಾಗ ನೀನು ದುಡ್ಡಿಗೆಲ್ಲ ಲೆಕ್ಕ ಹಾಕ್ಬೇಡ ದುಡ್ಡಿಗೇನು ಏನು ಬರಲ್ಲ ತಂಗಿಗೆ ಲಕ್ಷ ಗಟ್ಟಲೆ ಖರ್ಚು ಮಾಡ್ತಾ ಇದ್ದಾರೆ ಅಲ್ಲಿ ಅಪ್ಪಗೆ ಅಮ್ಮಗೆ ಬೇಕು ಬೇಕಾಗಿದ್ದೆಲ್ಲ ತಂದು ಕೊಡೋಕ್ಕಾಗ್ತದೆ ಇದು ಮಾಡೋಕ್ಕಾಗಲ್ಲಾನು ಯಾವುದಕ್ಕೂ ಲೆಕ್ಕ ಹಾಕ್ಬೇಡ ನೀನು ಎಷ್ಟೊತ್ತಿ ತಗೊಂಡೆ ಬಟ್ಟೆನ ಅಯ್ಯೋ ಇಲ್ಲ ಅಮ್ಮ ಎಷ್ಟು ಜೊತೆ ಅಂತ ನೀನು ಹೇಳೋದು ನೋಡಿದ್ರೆ ನಾ ಸುಮ್ಮನೆ ಒಟ್ಟಿನಲ್ಲಿ ಮನೇಲಿ ಕೂತು ಕೂತು ಬೇಜಾರಾಗಿತ್ತಲ್ಲ ಹೊರಗಡೆ ಹೋಗಬೇಕು ಅನ್ಸೋಗಿದ್ದು ಮತ್ತು ಹಂಗೆ ಬರಬಾರ್ದಲ್ಲ ಅಂತ ಒಂದು ಜೊತೆ ಚೂಡಿದಾರ ತಗೊಂಡೆ ಅಷ್ಟೇ ನೈಟ್ ಡ್ರೆಸ್ ಎಲ್ಲ ಕೊಡ್ಸಾರೆ ಕಣೇ ಅವತ್ತೇ ತಂದರೆ ಯಾರ ಜೊತೆ ಗೊತ್ತಾ ಹೇಳಿ ತರಿಸ್ಕೊಂಡೇನೆ ನೀನೊಬ್ಳು ಹಂಗೆ ನನ್ನ ಗಂಡೇನು ಜಿಬ್ತನ ಏನು ಮಾಡೋಲ್ಲ ಹೇಳ್ದೆಲ್ಲ ಕೊಡಿಸ್ತಾರೆ ಅದ ನೀ ಮತ್ತೆ ಹಿಂಗೆ ಏನಾದ್ರೂ ಬೇಡ ಮರತಿ ಎಲ್ಲರೂ ಬಂದಾಗ ನಿಮ್ಮ ತಂಗಿಗಾದರೂ ಮಾಡ್ತೀರಿ ಮಗಳಿಗಾದರೂ ಮಾಡೋಲ್ಲ ಅಂತ ನಮ್ಮನೇಲಿ ಆಮೇಲೆ ಜಗಳ ಶುರು ಆಗ್ತದೆ ಗೊತ್ತಾ ಅವರು ಶಾರದಕ ಮತ್ತು ಸೀತತೆ ಬರಲ್ಲ ಅಂದಿದ್ದಂತೆ ಮೊದಲು ಎಲ್ಲರೂ ಹೋಗೋದು ಅಂತಲೇ ಆಗಿತ್ತು ಗೊತ್ತಾ ಅತ್ತೆ ಹಂಗೆಲ್ಲ ಹೇಳ್ಕೊಡಲ್ಲ ಕಣಮ್ಮ ಅವರ ಮಗನ ಬೈದು ಕಳಿಸಿದ್ದು ಗೊತ್ತಾ ಕರ್ಕೊಂಡು ಹೋಗು ಅಂತ ನೀ ಸುಮ್ಮನೆ ಇಲ್ದಿದ್ದೆಲ್ಲ ಹೇಳಬೇಡ ಅದಕ್ಕೆ ನಿನ್ನ ಹತ್ರ ಏನು ಹೇಳಬಾರ್ದು ಅನ್ನೋದು ಹಾಂ ನಿನ್ನೆ ಬೋಟ್ ಗುಂಡಿಗೆ ಹಾಕ್ತಾ ಫೋನ್ ಮಾಡಿದ್ದೆ ಒಬ್ಬಳೇ ಇದ್ದೀನಿ ಇಲ್ಲಿ ನಾನು ಬಿಟ್ಟು ಹೋಗ್ಯಾರೆ ಅಂತ ಅವಾಗ ಹೇಳ್ಕೊಡೋಕೆ ಬೇಕಾತು ಈಗ ಎಂಥದನ್ನು ಹೇಳ್ಬಾರ್ದು ಅನಿಸ್ತದಲ್ಲ ಎಂಥದನ್ನು ಮಾಡ್ಕೆ ಹೇಳೋದು ದಣಿ ಎಷ್ಟು ದೂರ ಹೋಗಿ ಒಂದು ಜೊತೆ ಬಟ್ಟೆ ತಗೋಬಂದಿನಿ ಅಂತೀಯಲ್ಲ ಹ್ಞೂ ಎಂತ ಆಗ್ಯದ ಅಂತ ಇಲ್ಲಿ ಕಂಡಿಯಲ್ಲ ಮಾತ್ರ ಕೇಳಬೇಕು ಅಂತ ಗೊತ್ತಾಗ್ತದ ನಿನಗೆ ಅಲ್ಲಿ ಕೇಳಿಸ್ಕೊಳ ಗೊತ್ತಾಗಲ್ಲ ಅಲ್ಲಿ ನೀನೇನು ಕೊಡೋದು ಬೇಡ ಅಪ್ಪ ಕೊಡ್ತಾರೆ ನಂಗೆ ಗೊತ್ತು ಸುಮ್ಮನೆ ಇರೋ ನೀನು ಇಲ್ಲಿ ನಂಗೆ ನೀ ನೋಡು ಇಲ್ಲಿ ಅಂತ ತೊಗೋಬೇಕು ಅಂತ ಹೇಳ್ತೀಯಾ ನೀ ತವ್ರ ಮನೆಯಿಂದ ಏನು ತಂದು ಕೊಡ್ಬೇಕು ಅನ್ನೋದ್ರ ಬಗ್ಗೆ ಚಕಾರ ಎತ್ತಲ್ಲ ನೀನು ಎಷ್ಟು ಜೋರಿದೆಯಾ ನೋಡು ಇರೋ ಒಬ್ಬಳು ಮಗಳಿಗೆ ಬೇಕಾಗಿದ್ದೆಲ್ಲ ತಂದ್ಕೊಡೋಕ್ಕಾಗಲ್ಲ ನಿಂಗೆ ಸುಮ್ಮನೆ ಇರೋ ನೀನು ಹಾಂ ಹಾಂ ತವ್ರ ಮನೆಯಿಂದ ಕೊಡ್ತಾರಂತೆ ಏನು ಉರ್ಸ ಕೊಡ್ತಾ ಕೂರಲ್ಲ ಯಾರು ತವ್ರ ಮನೆಯಿಂದ ಹಾಂ ಬರೀ ಮಕ್ಕಳಾದರೂ ಮನೆಯಲ್ಲಿ ಯಾರು ಎಲ್ಲ ಎಲ್ಲ ನಾಳೆಗೂ ಅವರಿಗೆ ಸಹ್ಯಲ್ಲ ಅಂತ ಕೊಡ್ತಾರೆ ಎಲ್ ಗಣ್ಣ ಮನೇಲಿ ಭಾಳ ತೊಂದರೆ ಆದರೆ ಏನಾದ್ರು ಸ್ವಲ್ಪ ಕೊಡ್ತಾರೆ ಏನೋ ಅಂಥದ್ದು ತೊಂದರೆ ಆಗಿದೆ ಅಂತ ಅಲ್ಲಿ ಬೇಕಾದಂಗೆ ಅದೇ ಏನು ಕಮ್ಮಿ ಏನಿಲ್ಲ ಇಲ್ಲೇನು ಇನ್ನೊಬ್ಬ ಅಣ್ಣ ಅದಾನೆ ಅವನಿಗೆ ಇಲ್ಲಿ ಮನೆ ಸಂಸಾರ ಮಾಡಿಡೋದು ಬೇಡ ಹೇಳ್ತೀನಿ ನಾನು ಹಾಂ ನಿನ್ನೊಂಥರ ಆದರೂ ಸರಿತ ಒಂದೊಂದು ಥರ ಮಾರತಿ ಎಂತಮ್ಮ ಸರಿತಕ್ಕ ಮತ್ತೆ ಎಂತ ಆತ ಮತ್ತೆ ಹುಷಾರಿಲ್ಲಂತ ಅಯ್ಯೋ ಪಾಪ ಬೆಂಗಳೂರಿಗೆ ಹೋಗಿ ಹೊಟ್ಟೆಲ್ಲ ಇದು ಮಾಡ್ತೀವಿ ಬಂದ ಎಂತ ಹೊಟ್ಟೆ ನೋವು ಅಂತ ಇಲ್ಲೇ ಅದು ಆಡ್ಬೇಕಾರೆ ಹಿಂಗಿದ್ದೆ ಇದು ಮಾಡ್ತಿ ಹುಷಾರಿಗೆ ಹುಷಾರು ಇಲ್ದಿದ್ದೇನಲ್ಲ ಹಾಂ ಗಂಡ ಅತ್ತೆ ಎಲ್ಲ ಅದಾರಲ್ಲ ಇದಕ್ಕೆ ಗೊತ್ತಾಗ್ಲಾ ಮೊದಲು ಸದ್ರ ಕಟ್ಕೊ ಕೂತ್ಕೊತ ನಮ್ಮ ಮತಿಯಮ್ಮನ ಹಂಗಿದ್ದಾರೆ ಮಗಳು ನೀನಿದ್ರ ಮಾತಾಡಬೇಡ ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ ಅಂತ ಅದನ್ನೇ ಹೇಳ್ಕೊಡ್ತಾ ಬಂದರು ಅಯ್ಯೋ ಇಲ್ಲಿ ತಲೆ ಮೇಲೆ ಹತ್ತು ಕೂತ್ಕೊಂಡ್ರು ಅದಕ್ಕೆ ಹೇಳೋದು ನಿಂಗೆ ಈಗ್ಲಿಂದನೇ ಸ್ವಲ್ಪ ಇರೋ ಅಂತ ಅದು ಎಂಥದ್ದು ಕೆಲಸ ಮಾಡ್ತಿತ್ತಲ್ಲ ಎಲ್ಲ ಸುಳ್ಳಂತೆ ಮೋಸ ಮಾಡಿ ಕೆಲಸ ಕೊಟ್ಟಿದ್ದಂತೆ ಹಾಗಾಗಿ ಏನು ದಬ್ಬಾಳಿಕೆ ಅಂತ ಎಲ್ಲರದುವ ದುಡ್ಡು ಹಾಳು ಮಾಡಿದೆ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ಯಾವ ದುಡ್ಡೇನು ಖಾಲಿ ಮಾಡಲ ನಮ್ಮ ಮಳೆನೇ ಎಲ್ಲ ತೊಗೊಂಡು ಕೊಟ್ಟನಂತೆ ಆದರೂ ಇದಂತೆ ಶಾಮ ಗಲಾಟೆ ಹಾರಿಸ್ಬಂದನಂತೆ ಅಣಯ್ಯ ಅದೇ ಹೇಳಿದೆ ನೀನಾಗಿದ್ದು ಕಾತ್ ಮರಯ್ಯ ನಮ್ಮನೇಲಿ ಇವ್ರು ಆಗಿದ್ರೆ ಆ ಪಲ್ಲವಿಗೆ ಬೈಯ್ದು ಈಚಿಗ್ ಬತ್ತಿದ್ರು ಆ ಪದ ಹೀಗೆ ಇರಬೇಕು ಹೆಣ್ಮಗಳಿಗೆ ಅಂತ ಹೇಳ್ದೆ ಶಾಮ ಎದುರಿಸೋದನ್ನ ಕರ್ಕೊಂಡು ಹೋಗ್ತೀನಿ ನಮ್ಮ ಮನೆಗೆ ಅಂತ ಕೂತಿದ್ದನಂತೆ ಮಥಾ ಅದೊಬ್ಬಳು ಸರಿತ ನಾನೇ ಬರಲ್ಲ ಅಂತಂತೆ ಬೇಜಾರು ಆತ ಮಾತ್ರ ಕೇಳಿ ಅಣೆಯನೋ ಭಾಳ ಬೇಜಾರು ಮಾಡ್ಕೊಂಡಿದ್ದ ನನಗೆ ಸೀರೆ ತಗೋ ಬಂದಾನೆ ಅಣಯ್ಯ ಅಷ್ಟ ಕುಂಕುಮ ಬಾಳೆ ಇದು ಮೋಡ್ಲೊಕ್ಕಿ ಎರಡು ಕಾಯಿ ಎಳೆ ಅಡಿಕೆ ಬಾಳೆಹಣ್ಣು ಎಲ್ಲ ತಂದಾನೆ ಜೊತೆಗೊಂದು ಸೀರೆನೂ ತಂದಾನೆ ಬಳೆ ಒಂದು ಡಜನ್ ಬಳೆ ತಂದಾನೆ ಅಯ್ಯೋ ನಾ ಹೇಳ್ದೆ ಎಂತಕ್ಕೆ ಬೇಕಿತ್ತು ಮರಯ್ಯ ನನಗೆ ಈ ವಯಸ್ಸಲ್ಲಿ ಅಂತ ಆಗಲಿ ಮರತಿ ಈರೇಳೊಬ್ಬಳು ನೀನು ಕೊಡದೆ ಮತರಿಗೆ ಕೊಡ್ಬೇಕು ಅಂದ ನಿಂಗೆ ಖುಷಿ ಆತೇನ ಅಣ್ಣ ಮನೆಯಿಂದ ಬಾಗಿನ ಎಲ್ಲ ತಗೊಬಂದಿದ್ದಕ್ಕೆ ಹಾಗೆ ಏನು ಕಂಡು ಆಗುತ್ತೆ ಹಣೆ ಬಂದಾಗ ನನಗೂ ಖುಷಿಯಾಗಿದ್ದೆ ಅಂದ್ರೆ ಅಷ್ಟಿಷ್ಟಲ್ಲ ಸೀರೆಯೂ ಚೆನ್ನಾಗದೆ ಒಳ್ಳೆ ಸೀರೆನೇ ತಂದಾನೆ ಹೆಂಗಿದ್ದೀಯಾ ನೋಡೋ ನೀನು ನೀನಿಗೆ ಮದುವೆ ಆಗಿ ಇಷ್ಟು ವರ್ಷ ಆದಮೇಲೆ ಮಗಳಿಗೆ ಮದುವೆ ಆದಮೇಲೂ ಅಣ್ಣ ತಂದು ಕೊಡ್ಬೇಕು ತವ್ರ ಮನೆಯಿಂದ ಖುಷಿ ಆಗ್ತದೆ ಒಳ್ಳೆ ಸೀರೆ ನೀನು ಮಾತ್ರ ಮಗಳ ಮನೆಗೆ ಏನೂ ಕೊಡಬಾರ್ದು ಅಲ್ಲಿ ಮಗಗೆ ಮಾಡಿಡ್ಬೇಕು ಎಲ್ಲ ಅಲ್ಲ

ಬರೋ ಹೊತ್ತಾಯ್ತು ಎಂತರ ಮಾತಾಡ್ತಾ ಇದ್ದೀವಿ ಅಂತ ನೂರೆಂಟು ಪ್ರಶ್ನೆ ಕೇಳೋಕೆ ಶುರು ಮಾಡ್ತಾರೆ ನಂಗೆ ಸಾಧ್ಯ ನಮ್ಮ ಮನೇಲಿ ಇವರು ಗೊತ್ತಾದ್ರೂ ಜೋರು ಜೋರು ಮಾತಾಡ್ತಾ ಇದಾರಪ್ಪ ಓ ಪಾಪಣ್ಣಣ್ಣ ಅದು ಎಂತ ಹಂಗೆ ಮಾತಾಡ್ತಿರ್ರಿ ಸ್ವಲ್ಪ ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೊಳ್ಳಿ ಗುಂಡಪ್ಪ ಗೊತ್ತಾಗಲ್ಲ ಅಂತಂದ್ರೆ ನಿಮಗೂ ಗೊತ್ತಾಗಲ್ಲ ಅನ್ಮಾರ ನಾನು ಯಾಕೆ ಹಂಗೆ ಮಾಡ್ತೀನಿ ಹೇಳಿ ಬತ್ತಿ ನಾನೇ ಬತ್ತೀನಿ ತಡೀರಿ ಅಲ್ಲಿಗ ಎಂತ ಕೂತ್ ಮಾತಾಡೋಣ ಮಾರ ನೀವು ಹಿಂಗಿದ್ದಲ್ಲ ಅಪ್ಪದ ನನ್ನ ಮೇಲೆ ಹೊರಿಸಿದ್ರೆ ಭಾಳ ಬೇಜಾರು ಆತದ ಪಾಪಣ್ಣ ನಾ ಬಂದೆ ಬರ್ತೀನಿ ಎಲ್ಲರೂ ಸ್ಕೂಲ್ ಹತ್ರ ಒಟ್ಟಿಗೆ ಹೋಗೋಣ ನನ್ನ ಮತ್ತೆ ಬಿಟ್ಟು ಹೋಗ್ಬೇಡಿ ಪಾಪಣ್ಣ ಈಗಲೇ ಹೇಳಿನೆ ಅಲ್ಲ ಮೊದಲು ನೀವಷ್ಟೇ ಬಾಳಗೆ ಬಂದು ಮತ್ತೆ ಬಂದೆ ಹೋಗೋಣ ಅಂತ ಹೇಳ್ತೀಯಲ್ಲ ಅದು ಎಂಥ ಸ್ವಭಾವನ ಹಬ್ಬದ ಕೆಲಸ ಒಂದೇ ಒಂದಾಗ್ಲ ಸ್ಮೈನ್ ತಂಡ ತಂದಿಟ್ಟಿದ್ರೆ ನಿನ್ನ ಅಪ್ಪತ್ಲ ತೋರಣ ಕೊಟ್ಟಾರು ಇಡ್ತಿದ್ರೆ ಏನ ಹಿಂದೆಯ್ಯ ಕೆಲಸ ಕೆಲಸ ಈ ಅಂತ ಶುರು ಅಮ್ಮ ಅರ್ಜೆಂಟ್ ಒಂಚೂರು ಕೆಲಸ ಅದೇ ಮಾರುತಿ ಮೊದಲೇ ಅವರಿಬ್ಬರಿಗೆ ಸಿಟ್ಟು ಬಂದದ್ದು ನನ್ನ ಮೇಲೆ ಈಗಲೂ ಹೋಗದೇ ಇದ್ರೆ ನನ್ನ ಹತ್ರ ಆಡಲ್ಲ ಆಮೇಲೆ ಅವ್ರು ಮಾತಾಡದೇ ಇದ್ರೆ ನಮ್ಮ ಮನೆಯಿಂದ ಬೈಲು ಹೊಳಕ್ಕೆ ಆಗಲ್ಲ ನನಗೆ ನಾನು ಹೋಗಿ ಬರ್ತೇನೆ ಈಗ ಎಂತ ಈಗ ಎಂತ ಕೆಲಸ ಅದೇ ಹೇಳ ನಾ ಬಂದು ಹಲಸ ಮೊಂಡೆ ತಂದು ಕೊಟ್ಟರು ಸಹ್ಯಲ್ಲ ಮಾರಯ್ಯ ಬಾಳ ಕತ್ಲೆ ಮಾಡ್ಕೊಂಡು ಬರ್ಬೇಡ ನೀನು ಬೇತೀರಷ್ಟು ಹತ್ತಿಗೆ ಬಂದ್ಬಿಡ ಎಂತ ಕೇಳಿದಂತ ಅಂದ್ಕೊಡಕಾಗಲ್ಲ ಮುದ್ದಣಿ ನೀವು ಹೋಗೋದಲ್ಲ ಹೋಗ ನೀನು ಹೆಂತಿಗೆ ಹೇಳಿ ಹೇಳ ಇಂಥ ಕಡೆ ಹೋತಿದ್ದೀಯ ಅಂತ ಸ್ವಲ್ಪ ಹೊತ್ತಿಗೆ ಶುರು ಮಾಡ್ಕಿದ ಎತ್ಲಾಗ ಹೋಗ್ಯಾರೇನೋ ಅಂತ ಆ ಪಾಪಣ್ಣ ಮಾಡೋದು ಹಂಗೆ ಉತ್ಸಾಹದ ಹಬ್ಬ ದಿಸಿ ಎಂತ ಕರಿತಾದಾನೇನ ಅಲ್ಲ ಅಲ್ಲ ಪಾಪಣ್ಣಣ್ಣ ಇಲ್ಲಿ ಎಂತದು ಹೇಳಿದ್ದು ಪಲ್ಲವಿ ಅಲ್ಲ ಮಾರ ಅಮ್ಮ ಅಮ್ಮ ಮಾತಾಡ್ತಿದ್ದಿದ್ದು ಯಾಕೆ ಹಿಂಗೆ ಮಾಡ್ತಿರೇನೋ ಬಂದೆ 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 ನೀವು ಹೊರಟು ಬರ್ತಾ ಇರಿ ಹತ್ತೇ ನಿಮಿಷ ಅಲ್ಲಿ ಇರ್ತೀನಿ ಅಲ್ಲ ಅಮ್ಮ ನಿಮಗೆ ಆಗಿದೆ ಅವ್ರು ಫೋನಲ್ಲೇ ಆದರೆ ಆ ಥರ ಮಾತಾಡ್ತಿದ್ದೀಯಲ್ಲ ಏನು ಅಂದ್ಕೋಬೇಕು ಅವರು ಪಲ್ಲವಿಗೆ ಎಲ್ಲ ಹೇಳ್ತಾ ಕೂರಲ್ಲ ನಾನು ಏನು ಮಲಗಿದ ಇಲ್ಲಿ ಫೋನಲ್ಲಿ ಮಾತಾಡ್ತಾ ನನಗೆ ನಂಗೆ ಕರಿತ ಕೂರಕ್ಕೆ ಆಗಲ್ಲ ನಾನು ಹೋತೀನಿ ನೀ ಹೇಳು ಆಮೇಲೆ ಅಂತ ಗಣಪತಿ ಗಣಪತಿಡಲ್ಲಿ ಹೋಗೇನೆ